ನಮಸ್ಕಾರ, ವೆಲ್ಕಮ್ ಟು ಯೋಯಿಟಿವಿ ಕನ್ನಡ. ಗೊಂಬೆ ಹೇಳುತ್ತೈತೆ ತುಂಡೈಕ್ಲ ಸವಾಸ. ಈ ಅನೇಕ ಹಾಡುಗಳನ್ನು ಕೇಳಿದ್ರೆ ಸಾಕು, ಈ ಹಾಡುಗಳನ್ನು ಆಡಿದ ಧ್ವನಿ ಯಾರ್ದು ಎಂದು ಯಾರು ಬೇಕಾದರೂ ಹೇಳ್ತಾರೆ. ಇದು ವಿ ಪಿ ಸರ್ ಸಾಂಗ್ಸ್ ಅಂತ, ಏಕೆಂದರೆ ಈ ಹಾಡುಗಳು ಈಗಲೂ ಕೂಡ ಜನರ ಹಾಟ್ ಫೇವ್ರೆಟ್. ಇವರ ಧ್ವನಿ ಅನೇಕರಿಗೆ ಇಷ್ಟ ಆಗುತ್ತದೆ. ಕನ್ನಡಿಗರಾದ ವಿಜಯ್ ಪ್ರಕಾಶ್ ಇಷ್ಟೊಂದು ಜನಪ್ರಿಯತೆ ಪಡೆದಿರುವುದರ ಹಿಂದೆ ಸಾಕಷ್ಟು ಶ್ರಮ ಇದೆ. ಅವರ ಜೀವನ ಚರಿತ್ರೆ ಕೂಡ ಸಾಕಷ್ಟು ಜನರಿಗೆ ಸ್ಫೂರ್ತಿ. ಬನ್ನಿ ಹಾಗಾದರೆ ಅವರ ಜೀವನದ ಕಥೆಯನ್ನ ಈ ವಿಡಿಯೋದಲ್ಲಿ ತಿಳಿಯೋಣ. ಹೌದು, ವಿಜಯ್ ಪ್ರಕಾಶ್ ಕನ್ನಡ ಚಿತ್ರರಂಗದ ಪ್ರಖ್ಯಾತ ಗಾಯಕ ಅಷ್ಟೇ ಅಲ್ಲ, ದೇಶದ ಖ್ಯಾತ ಗಾಯಕ ಕೂಡ ಹೌದು. ಅದರಲ್ಲೂ ಜೈವೋ ಗೀತೆಯ ಮುಖಾಂತರ ಭಾರತಾದ್ಯಂತ ಜನಪ್ರಿಯರಾಗಿದ್ದಾರೆ. ಇವರು ಮೂಲತಃ ಮೈಸೂರಿನವರು. 1976 ಫೆಬ್ರವರಿ 20 ಮೈಸೂರಿನಲ್ಲಿ ಎಲ್ ಶೇಷರಾಮು ಮತ್ತು ಆರ್ ಲೋಪಮುದ್ರಾ ದಂಪತಿ ಪುತ್ರನಾಗಿ ಜನಿಸಿದರು. ಇವರ ತಾತ ಕರ್ನಾಟಕದ ಕಲಾ ತಿಲಕ ಎಂದೇ ಪ್ರಸಿದ್ಧರಾಗಿರುವ ಲಕ್ಷ್ಮೀಪತಿ ಭಾಗವತರ್. ಇವರು ಹುಟ್ಟಿ ಬೆಳೆದಿದ್ದಲ್ಲ ಮೈಸೂರಿನಲ್ಲಿ, ಬಳಿಕ ಸೈಂಟ್ ಥಾಮಸ್ ಕಾನ್ವೆಂಟ್ ಶಾಲೆಯಲ್ಲಿ ಓದಿದ್ದು. ಚಿಕ್ಕ ವಯಸ್ಸಿನಿಂದಲೂ ಸಂಗೀತದಲ್ಲಿ ಆಸಕ್ತಿ ಹೊಂದಿದ್ದ ಇವರು ಬಾಲ್ಯದಲ್ಲಿ ಕನ್ನಡ ರಾಜ್ಯೋತ್ಸವದಲ್ಲಿ ಮೊದಲ ಬಾರಿಗೆ ಸ್ಟೇಜ್ ಮೇಲೆ ಆಡಿ ಪ್ರಶಸ್ತಿಯನ್ನ ಪಡೆದಿದ್ದು ಇವರ ಬಾಲ್ಯದ ಪ್ರತಿಭೆಗೆ ಸಾಕ್ಷಿಯಾಗಿದೆ. ನಂತರ ಇಂಜಿನಿಯರಿಂಗ್ ಪದವಿಗೆ ಸೇರಿದರು. ಆದರೆ ಸಂಗೀತದಲ್ಲಿನ ಅತೀವ ಆಸಕ್ತಿಯಿಂದಾಗಿ ಪದವಿ ತೊರೆದು ಯಾರಿಗೂ ಹೇಳದೆ ಮನೆ ಬಿಟ್ಟು ಮುಂಬೈಗೆ ತೆರಳಿದ್ದರು. ಅಲ್ಲಿ ತಿನ್ನೋಕು ದುಡ್ಡು ಇರದೆ ಎಲ್ಲಿ ಇರಬೇಕೋ ತಿಳಿಯದೆ ಎಷ್ಟೋ ದಿನ ರೈಲ್ವೆ ಸ್ಟೇಷನ್ನಲ್ಲಿ ಕೂಡ ಮಲಗಿದ್ದುಂಟು. ನಂತರ ಕಷ್ಟಪಟ್ಟು ಸಂಗೀತ ನಿರ್ದೇಶಕ ಸುರೇಶ್ ವಾಡ್ಕರ್ ಹತ್ತಿರ ತಲುಪಿದರು. ಇವರು ವಿಜಯ್ ಪ್ರಕಾಶ್ ಅವರ ಧ್ವನಿ ಇಷ್ಟಪಟ್ಟು ಅಲ್ಲಿನ ರಾಧಾಕೃಷ್ಣ ದೇವಾಲಯದಲ್ಲಿ ಉಳಿದುಕೊಳ್ಳಲು ವ್ಯವಸ್ಥೆ ಮಾಡಿದರು. ನಂತರ ಸುರೇಶ್ ವಾಡ್ಕರ್ ಮುಖಾಂತರ ಹಲವು ಜಾಹೀರಾತುಗಳಿಗೆ ಧ್ವನಿಯನ್ನ ನೀಡಿದರು. ರೇಡಿಯೋ ವಾಣಿ ಎಂಬ ಸ್ಟುಡಿಯೋದಲ್ಲಿ ಇವರ ಭಾವಿ ಪತ್ನಿ ಮಹತಿ ಮುಖಾಂತರ ಸೀರಿಯಲ್ ಒಂದರಲ್ಲಿ ಆಡಿದರು. ಅಮಿತಾಭ್ ಬಚ್ಚನ್ ನಟನೆಯ ಚೀನಿ ಕಮ್ ಚಿತ್ರದ ಮೂಲಕ ಸಿನಿರಂಗದಲ್ಲಿ ಹಿನ್ನೆಲೆ ಗಾಯಕರಾಗಿ ಪಯಣವನ್ನ ಆರಂಭಿಸಿದರು. ನಂತರ ಎಆರ್ ರೆಹಮಾನ್ ಸ್ವದೇಶ ಚಿತ್ರಕ್ಕೆ ಆಡಿದರು. ನೆಲೆ ನಿಲ್ಲುವ ಛಲವನ್ನು ತೋರಿದ್ರು. ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅಂತ ಇವರು ಮನೆ ಬಿಟ್ಟು ಕೂಡ ಹೋಗಿದ್ರು. ಇದರ ಹಿಂದೆಯೂ ಕೂಡ ಒಂದು ಕತೆ ಇದೆ. ಅವರು ಮನೆಯಿಂದ ಹೊರಡುವ ಮುನ್ನ ವಿಜಯ್ ಪ್ರಕಾಶ್ ಪತ್ರ ಬರೆದಿಟ್ಟಿದ್ರು. ನಾನು ಮನೆ ಬಿಟ್ಟು ಹೋಗುತ್ತಿರುವುದು ಯಾವುದೋ ಒಂದು ದುರುದ್ದೇಶಕ್ಕೆ ಅಲ್ಲ, ನನ್ನ ಜೀವನವನ್ನ ನೋಡಿಕೊಳ್ಳಲು ಹೊರಡುತ್ತಿದ್ದೇನೆ. ಒಂದಲ್ಲ ಒಂದು ದಿನ ಸಾಧಿಸುತ್ತೇನೆ ಎನ್ನುವ ನಂಬಿಕೆ ನನ್ನಲ್ಲಿ ಇದೆ. ನನಗಾಗಿ ಪ್ರಾರ್ಥಿಸಿ ಎಂದು ಮನೆಯವರಿಗೆ ತಿಳಿಸಿದರು. ಮನೆಯಿಂದ ಹೊರಡುವ ಮುನ್ನ ಅವರು ಪತ್ರ ಬರೆದಿಟ್ಟಿದ್ದರು. ನಾನು ಆತ್ಮಹತ್ಯೆ ಮಾಡಿಕೊಳ್ಳುತ್ತಿಲ್ಲ ಎಂದು ಪತ್ರದಲ್ಲಿ ಬರೆದು ಮನೆ ಬಿಟ್ಟು ಹೋಗಿದ್ದರು. ಬಳಿಕ ಮುಂಬೈನಲ್ಲಿ ಕಷ್ಟದ ದಿನಗಳ ಬಳಿಕ 2008 ತೆರೆಕಂಡ ಸ್ಲಮ್ ಡಾಗ್ ಮಿಲೇನಿಯರ್ ಚಿತ್ರದ ಜೈವೋ ಹಾಡಿನ ಮುಖಾಂತರ ಪ್ರಸಿದ್ಧರಾದರು. ಈ ಹಾಡು ಆಸ್ಕರ್ ಮತ್ತು ಗ್ರಾಮಿ ಪ್ರಶಸ್ತಿ ಪಡೆಯಿತು. 2001 ತಾವು ಪ್ರೀತಿಸಿದ ಮಹತಿಯೊಂದಿಗೆ ತಿರುಪತಿಯಲ್ಲಿ ಮದುವೆಯಾದರು. ಕನ್ನಡದಲ್ಲಿ ಇವರು ಆಡಿದ ಮೊದಲ ಹಾಡು ಅಂದರೆ ಅದು ಗಾಳಿಪಟ ಚಿತ್ರದ ಕವಿತೆ ಹಾಡು. ಈ ಹಾಡು ಪವಿತ್ರ ಪ್ರೇಮಿಗಳ ಪಾಲಿನ ಕನ್ನಡದ ನಾಡ ಗೀತೆಯಾಗಿದ್ದು ಅವರ ಸುಮಧುರ ಧ್ವನಿಯೇ ಕಾರಣ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.